ಹಾಯ್ ಫ್ರೆಂಡ್ಸ್, ಎಲ್ಲ ಕರ್ನಾಟಕ ಜನತೆಗೂ ಈದ್ ಮಿಲಾದ್ ಹಬ್ಬದ ಹಾರ್ದಿಕ ಹಾರ್ದಿಕ ಶುಭಾಶಯಗಳು. ರೀಪ ಈದ್ ಮಿಲಾದ್ ಹಬ್ಬ ಐತ್ರಿ, ಹಂಗಾಗಿ ಇವತ್ತು ನಾನು ಸ್ಪೆಷಲ್ ಮಾಡಾಕತ್ತೀನಿ ರೀ. ಅಂದರೆ ನಾನ್ ವೆಜ್ ಅಲ್ಲ ರೀ, ವೆಜ್ ಇದು ಸ್ವೀಟ್ ಮಾಡಾಕತ್ತೀನಿ ರೀ. ಅಂದರೆ ಇವತ್ತು ನಾವು ಪಾತ್ಯ ಕೊಡ್ಸಾಕ ನಾವು ಸ್ವೀಟೇ ಮಾಡಿ ನಾವು ಒದಕಿ ಮಾಡಿಸೋದು ಇರ್ತೈತ್ರಿ. ಹಂಗಾಗಿ ಏನಾದರೂ ಮಾಡ್ಬೋದು ಸ್ವೀಟ್ ಮನೆಯೊಳಗೆ. ನೀವು ಹೋಳಿಗೆ ಆದರೂ ಮಾಡ್ಬೋದು ರೀ, ಕಡುಬು ಆದರೂ ಮಾಡ್ಬೋದು, ಅಥವಾ ಹುಗ್ಗಿ ಆದರೂ ಮಾಡ್ಬೋದು, ಗೋಧಿ ಹುಗ್ಗಿ ಆದರೂ ಮಾಡ್ಬೋದು. ಏನಾರ ಪ್ರತಿಯೊಂದು ಸ್ವೀಟ್ ಯಾವುದು ಇರದೇ ಸ್ವೀಟ್ನೊಳಗೆ ಅದು ಪ್ರತಿಯೊಂದು ಸ್ವೀಟ್ ನಾವು ಮಾಡಿ ಇವತ್ತು ಪಾತ್ಯ ಕೊಡಿಸುವಂಥ ದಿನ ರೀ ಇವತ್ತು. ಅಂದರೆ ನಮ್ಮ ಮೊಹಮ್ಮದ್ ಪೈಗಂಬರು ಹುಟ್ಟಿದಂಥ ದಿನ ಅಂತ್ರಿ ಇವತ್ತು. ನನಗೂ ಭಾಳ ಅಂದ್ರೆ ಭಾಳ ಗೊತ್ತಿಲ್ಲ ರೀ ಪಾ, ಯಾಕಂದ್ರೆ ನಾನು ಒಂದು ಹಳ್ಳಿ ಒಳಗೆ ಬೆಳೆದು ಬಂದೆ ತಿಂತೈಕಿರಿ. ನಮ್ಮಮ್ಮ ಹೇಳೋದು ಇಲ್ಲಿ, ನಾ ಮದುವೆ ಆಗಿ ಬಂದಮೇಲೆ ನಮ್ಮಮ್ಮ ಹೇಳೋದನ್ನು ನಾನು ಅಲ್ಪ ಸ್ವಲ್ಪ ನಾನು ತಿಳ್ಕೊಂಡಿನ್ರಿ ಅದ್ರ ಬಗ್ಗೆ. ಹಂಗಾಗಿ ನಾನು ಹೇಳಾಕತ್ತೀನಿ ರೀ ಇವತ್ತು. ಹಂಗಾಗಿ ಅವ್ರು ಹುಟ್ಟಿ ಬಂದಂಥ ದಿನ ಏನೈತಲ್ರಿ, ಸ್ವೀಟ್ ಮಾಡಿ ನಾವು ಒದಕಿ ಮಾಡಿಸುವಂಥದ್ದಂತ್ರಿ. ನಾವು ಇದು ಈ ಹಬ್ಬ ನಮ್ಮೂರೊಳಗೆ ನಾವು ಮಾಡ್ದೂ ಇದ್ದಿಲ್ಲ ರೀ, ನಮ್ಗೆ ಗೊತ್ತೂ ಇಲ್ಲ ರೀ ಹಬ್ಬ ರೀ, ಗೊತ್ತಿದೆ. ಇವಾಗ ಏನು ಮಾಡ್ತಿದಾರೆ ನನಗೆ ಗೊತ್ತಿಲ್ಲ ರೀ. ನಾವು ಸಣ್ಣದಿದ್ದಂತೂ ಒಟ್ಟ ಮಾಡಿದ್ದೇ ಇಲ್ಲ ರೀ ನಮ್ಮೂರೊಳಗೆ ಹಬ್ಬ ರೀ. ಯಾಕಂದ್ರೆ ಮೊದಲ ಒಂದು ಕೆಟ್ಟ ಹಳ್ಳಿ ರೀ, ಮುಂಡ್ರಿಗೆ ತಾಲೂಕಿನೊಳಗೆ ಲಾಸ್ಟ್ ಹಳ್ಳಿ ರೀ ನಮ್ಮದು. ಒಬ್ಬರು ಇದು ಹಂಗೆ ತಿಳುವರಿಕೆ ಅವ್ರು ಇದ್ದಿಲ್ಲ, ಏನಿದ್ದಿಲ್ಲ ರೀ ನಮ್ಮೂರೊಳಗೆ. ಹಂಗಾಗಿ ನಮಗೇನು ಗೊತ್ತೇ ಇದ್ದಿಲ್ಲ ರೀ ಈ ಹಬ್ಬದ ಬಗ್ಗೆ. ಇಲ್ಲಿ ಬಂದಿದ ಮೇಲೆ ಅಮ್ಮ ಹೆಂಗೆ ಹೇಳ್ತಾರೆ ಹಂಗೆ ಮಾಡ್ಕೊತ ಬಂದಿದ್ವಿ ರೀ. ಹಂಗಾಗಿ ನನಗೆ ಈ ಹಬ್ಬದ ಬಗ್ಗೆ ಸ್ವೀಟ್ ಮಾಡಿ ಒದಕಿ ಮಾಡಿಸುವಂಥ ದಿನ ಇವತ್ತು ಅನ್ನೋದು ಮಾತ್ರ ಗೊತ್ತು ರೀ ನನಗೆ. ಇವತ್ತು ನಾನು ಸ್ವೀಟ್ ಸ್ಪೆಷಲ್ ಆಗಿನ ಮಾಡಾಕತ್ತೀನಿ ಫ್ರೆಂಡ್ಸ್. ಅದು ಏನು ಮಾಡ್ತೀನಿ ಏನಿಲ್ಲ ಅಂತಂದು ನಿಮ್ಮ ಜೋಡಿ ಶೇರ್ ಮಾಡ್ಕೊತೀನಿ ರೀ. ಭಾಳ ಸೂಪರ್ ಆದಂಥ ಸ್ವೀಟ್ ರೀ ಅದು. ಆ ಸ್ವೀಟು ನೀವು ಮನೆಯೊಳಗೆ ಮಾಡಿದ್ರಿ ಅಂತೇಳಿ ಯಾವಾಗಾದರೂ ಮಾಡ್ಕೋಬೋದು, ಯಾವಾಗಾದರೂ ತಿನ್ಬೋದಲ್ರಿ ಸ್ವೀಟ. ಇಂಥ ದಿನನೇ ಮಾಡಬೇಕಂತೇನಿಲ್ಲ ರೀ, ನಾನು ಮಾಡುವಂಥ ಸ್ವೀಟ್ ರೀ ಅದು. ನೀವು ಮನೆಯೊಳಗೆ ಮಾಡ್ಬೋದು ರೀ, ಏನರ ಫಂಕ್ಷನ್ ಇದ್ದಾಗ ಆಗಿರ್ಬೋದು, ಗೆಸ್ಟ್ ಬಂದಾಗ ಆಗಿರ್ಬೋದು, ಅಥವಾ ನೀವ ಅಯ್ಯೋಪ್ಪ ಎಷ್ಟು ಚೆನ್ನಾಗಿ ಮಾಡಿದಾರೆ ತಡ್ರಿ ಸಕಿನವ್ರು, ನಾವು ಹಂಗೆ ಮಾಡ್ಕೊಂಡು ತಿನ್ನೋರು ಅಂತ ಅನ್ನೋರಿದ್ರ ದಯವಿಟ್ಟು ಎಲ್ಲರೂ ಮನೆಯೊಳಗೆ ಟ್ರೈ ಮಾಡ್ಬೋದು ರೀ. ಅಷ್ಟು ಟೇಸ್ಟ್ ಇದೆ ರೀ ಸ್ವೀಟ್ ಅದು. ಇವತ್ತು ಹೆಂಗೆ ಮಾಡೋದು ಅಂತೇಳಿ ನಿಮ್ಮ ಜೋಡಿ ನಾನು ಶೇರ್ ಮಾಡ್ಕೊತ ಮಾಡ್ತೀನಿ ರೀ. ಇಲ್ಲಿ ನೋಡಿರಿ, ಇವು ಅಕ್ಕಿ ನಾನೆಲ್ಲ ರೆಡಿ ಮಾಡ್ಕೊಂಬಿಟ್ಟಂದ್ರೆ ಒಂದು 1 ತಾಸು 1 ತಾಸು ಬೇಕಾಗುತ್ತೆ ರೀ. ಅಲ್ಲಿವರೆಗೂ ಅಕ್ಕಿನ 2-3 ನೀರಲ್ಲೇ ಅಂದ್ರೆ ರೇಷನ್ ಅಕ್ಕಿ ರೀ. ನಿಮ್ಮನೆಯೊಳಗೆ ಯಾವ ಅಕ್ಕಿ ಇರ್ತಾವೆ ಅವನ್ನ ಯೂಸ್ ಮಾಡ್ಕೋರಿ, ಇವನ್ನ ತೊಳೆದು ನೆನೆ ಹಾಕ್ಬಿಡ್ತೀನಿ ರೀ. ನೋಡಿರಿ ಆರಿಪ್ಪ, ಇದಕ್ಕೆ ಹೋಗಿ ಬಂದ್ರೆ ಅಂಗಡಿಗೆ ಹೋಗಿ ಬಂದ್ರಿ, ಏನೇನು ತೊಗೊಂಡ ಅಂತ ನೋಡೋಣ್ರಿ. ಒಳ್ಳೆಣ್ಣೆ ಪ್ಯಾಕೆಟ್ ತೊಗೊಂಡಾಳ್ರಿ ಹಾಲು ಸ್ವೀಟ್ ಮಾಡೋಕೆ. ಆಮೇಲೆ ಕಡೆ ಇದ್ರಿ ನಮ್ಮ ಒಂದು ಹೊತ್ತು ಬಂದ್ಬಿಟ್ಟಿಲ್ಲ ಇದನ್ನ, ಒಂದು ಹೊತ್ತು ಬಂದ್ಬಿಟ್ಟಿಲ್ಲ. ಮೇನ್ ಸ್ವಲ್ಪ ತರಬೇಕಿಲ್ಲ ಇವನ್ನ, ಕುಲ್ಲ ಇಲ್ಲ ಕುಲ್ಲ ಇಲ್ಲ ಅಂದ್ರೆ ಏನಾತಮ್ಮ ದುಬಾರಿ ಐತಾನೆ ಇದಕ್ಕೆ ಇದು. ಅಯ್ಯೋ ಅಯ್ಯೋ, ಇದು ಒಂದು ತೊಗೊಂಡ್ಬಿಟ್ಟಿಯಾ, ಏನಾರಿಪ್ಪ ನೀನು. ಇವು ಎಲ್ಲ ಅರ್ಧ ಅರ್ಧ ಹೋಗ್ತಿದ್ದೆ ನೀವು. ಸ್ವೀಟ್ ಮಾಡಾಕ್ರಿ ಇವು ಮಿಲ್ಕ್ ಮೇಡ ತೊಗೊಂಬಂದಷ್ಟು ಕವ ತಂದಿಲ್ಲಮ್ಮ ಎಣ್ಣೆ ಪ್ಯಾಕೆಟ್. ಇಲ್ಲಿ ನೋಡ್ರಿ, ಮೊದಲ ಇದನ್ನ ಕಾಯಕಿಟ್ಟೇನಿ ರೀ, ನೀರು ಒಂದು ಬಾಳ್ಗಿ ತೊಗೊಂಡೇನಿ ರೀ, ಸ್ಟೀಲ್ ಬಾಳ್ಗಿ ಒಳಗೆ. ಯಾಕಂದ್ರೆ ನಾವು ಪಲ್ಯ ಗಿಲ್ಲ ಮಾಡಿರ್ತೀವಲ್ರಿ, ಹಂಗಾಗಿ ಸ್ವಲ್ಪ ನೀರು ಬಿಸಿ ಮಾಡಿ ಚೆಲ್ಬಿಟ್ಟಿವಿ ಅಂತಂದ್ರೆ ಸ್ವೀಟ್ ಮಾಡಕ್ಕೆ ಹಾಕ ಚಲೋ ಆಗತ್ತೆ ರೀ. ನೋಡ್ರಿ, ಪಿಸ್ತಾ ಆಗಿಲ್ಲ ರೀ ಪವ್ವ, ಪಿಸ್ತಾ ಅಂತಾರದಿಲ್ಲ ಅವನ, ನಮ್ಗೆ ಏನು ಗೊತ್ತಾಗಿವ, ಅವ್ನು ಹೊಡ್ಯಾಕತ್ತಾರೆ ಅವನು. ಶೇಂಗಾ ಬೀಜ, ಶೇಂಗಾ ಬೀಜ ಗೊತ್ತಿರ್ತಲ್ಲ ಅವ ಇವು. ಇಲ್ಲಿ ನೋಡ್ರಿ, ಇದು ಕೇಸರಿ, ಇದಕ್ಕೆ ಸ್ವಲ್ಪ ನೀರು ಹಾಕಿ ಇಟ್ಬಿಡನ್ರಿ. ಹಿಂಗೆ ಇದು ಸ್ವೀಟ್ ಹಾಕಾಕ್ಬೇಕು ರೀ. ಇದನ್ನ ಎಷ್ಟು ಚಂದ ಪ್ಯಾಕ್ ಮಾಡಿರ್ತಾರೆ ಪ ಕೇಸರಿ, ದುಬಾರಿ ಇರ್ತೈತ್ರಿ ಇದನ್ನು. ಇವು ನೀರು ಕುದಿಯಾಕತ್ತವನ್ನ ಚೆಲ್ಬಿಡನ್ರಿ ಈಗ ಅವನ್ನ. ಇಲ್ಲಿ ನೋಡ್ರಿ, ಅಕ್ಕಿ ತೊಳೆದು ನೆನೆ ಹಾಕಿದ್ದೆ ರೀ. ಈಗೇನು ಮಾಡಪ್ಪ ಅಂದ್ರೆ ಇನ್ನೊಂದು ಸ್ವಲ್ಪ ನೀರು ಹಾಕೊಂಡು ಇವನ್ನ ಅನ್ನ ಮಾಡ್ಕೊಂಬಿಡಂದಿದ್ನ, ಮೆತ್ತಗಾಗಿರ್ಬೇಕು ಅದನ್ನ, ಆ ಥರ ಅನ್ನ ಮಾಡ್ಕೊಂಬಿಡ್ತೀನಿ ರೀ. ಉಪ್ಪು ಹಾಕೋದು ಬೇಡ್ರಿ, ಅಂದ್ರೆ ಸ್ವೀಟ್ ಮಾಡೋಕ್ಕಲ್ರಿ ಇದು, ಹಂಗಾಗಿ ರೀ. ಇಲ್ಲಿ ನೋಡ್ರಿ, ಇವಾಗ ನಾನು ಅಕ್ಕಿ ಹಾಕಿಟ್ಟೀನಿ ರೀ. ಒಂದು 3 ಸೀಟಿ ಮಾಡ್ಬಿಡನ್ರಿ, ಅಂದ್ರೆ ಅನ್ನ ಮೆತ್ತಗಾಗ್ಬಿಡೈತೆ ರೀ. ಇದನ್ನು ಬಂದ್ ಮಾಡೋಣ್ರಿ, ನೀರು ಚಲ್ಕೊಂಬಿಡನ್ರಿ ಇವನು, ಅಂದ್ರೆ ಸ್ವೀಟ್ ಮಾಡೋಂಥ ಬಾಳ್ಗಿರಿ ಇದು ನಮ್ದು. ಇಲ್ಲಿ ನೋಡ್ರಿ, ಇವು ಗೋಡಂಬಿ ರೀ, ಇವು ಬಾದಾಮಿ ರೀ, ಆಮೇಲೆ ಕಡೆ ಅವು ಪಿಸ್ತಾ. ಇವನ್ನ ಏನು ಮಾಡೋಣ ಅಂದ್ರೆ ಅರಿಪಂಕಯಾಗ ಸಣ್ಣ ಮಾಡಕ್ಕೊಡಾನ್ರಿ. ನಮ್ಮದು ಈ ಕಲ್ಲು ಖಾರ ಖಾರ ಆಗಿರ್ತೈತಲ್ರಿ, ಹಂಗಾಗಿ ಸ್ವೀಟ್ ಮತ್ತೆ ಕೆಟ್ಟಬಾರ್ದಲ್ರಿ. ವರಸಮ್ಮ ಜಾ ಜಾ ವರಿಸ್ಕೊಡಿಮಿನ ಅದ್ರೊಳಗೆ ಕುಟ್ಟಿಬಿಡಿವನ್ ಅವ ಅದನ್ನಮ್ಮ. ಇವು ಇನ್ನೊಂದು ಸ್ವಲ್ಪ ಅದನ್ನು ಇಷ್ಟು ಬಾರ. ಇವು ಎರಡು ಥರ ಸ್ವೀಟ್ ಮಾಡಕ್ ಬೇಕ್ರಿ ನನಗೆ. ಇಲ್ಲಿ ನೋಡ್ರಿ, ನಮ್ಮ ಅರಿಪ ಜಜ್ಜಾಕತ್ತಾಳ್ರಿ. ಸಣ್ಣ ಹಾಕಾಯ್ತಿಲ್ಲ ಅಮ್ಮ, ಏನು ಅಜ್ಜಿಲ್ಲವ ಆಗಾಕಿದ್ದಿಲ್ಲ. ನಾವು ಇವಾಗ ಸ್ವೀಟ್ ಮಾಡ್ಕೊಳಕ್ಕೆ ರೆಡಿ ಮಾಡ್ಕೊಳನ್ರಿ. ಇದು ಒಂದು 3-4 ಸೀಟಿ ಆತ್ರಿ, ಈಗ ಬಂದ್ ಮಾಡೀನ್ರಿ. ಸುಡಾಕತ್ತೈತ್ರಿ ಇನ್ನು ಅಲ್ಲಿ ಮಟ್ಟ ಹಾಲು ಅರ್ಬಿಸಿ ಮಾಡ್ಕೋಬೇಕಲ್ರಿ ನಾವು. ಇಲ್ಲಿ ನೋಡ್ರಿ, 2 ಪ್ಯಾಕೆಟ್ ಹಾಲು ರೀ, ಅಂದ್ರೆ 1 ಲೀಟರ್ ಹಾಕೋಲ್ಲ ರೀ, ಅರ್ಧ ಲೀಟರ್ ಅದಾವ. ಇವಾಗ ಒಂದು ಲೀಟರ್ ಹಾಲು ಹಾಕೊಂಬಿಡನ್ರಿ ನಾವು, ಅಂದ್ರೆ ನಮ್ಮ ಕಷ್ಟರಿಗೆ ಅಂತಂದ್ರೆ 1 ಲೀಟರ್ ಹಾಲಿನ ಬಂದ್ರೆ ಕರೆಕ್ಟ್ ಆಕೈತ್ರಿ. ನೋಡಿ, ಒಂದು ಸ್ವಲ್ಪ ಪ್ಯಾಕೆಟ್ ನೀರು ಹಾಕಿ ಹಾಕ್ಲನ ಹಾಕಿ ಮಮ್ಮಿ, ಅದಿಲ್ಲ ಭಾಳ ಆಕೈತಿ. ಹಾಂ, ಸ್ವಲ್ಪ ಹಾಲು ಕುದಿ ಬರಲ್ರಿ ಅವು, ಚಲೋತ್ನಾಗ ಮಲೈ ಬರ್ತೈತಲ್ರಿ ಮ್ಯಾಲ, ಮಲೈ ಬರೋ ಮಟನ ಅದನ್ನ ಕುದಿಸ್ಕೊಳ್ಳ್ರಿ, ಅಂದ್ರೆ ಚಲೋ ಹಾಕೋರಿ ಸ್ವೀಟ್ ಮಸ್ತ್ ಆಗತ್ತೆ ರೀ. ಇಲ್ಲಿ ನೋಡ್ರಿ, ಸ್ವಲ್ಪ ಹಿಂಗೆ ಕೈಯಾಡನ್ರಿ ಅವ್ನು ಹಾಲು. ನೋಡಿಲ್ಲ ಹತ್ಕೊಂಡ್ಬಿಡ್ತಾವ್ರಿ ಇಲ್ಲ ತಂದ್ರೆ
ಈ ತರ ಕೈ ಹಿಡ್ಕೊಂತ ಕುದಿಸಣ್ರಿ. ಸ್ವಲ್ಪ ತೆಗಿಮ ಸ್ವೀಟ್ಗೆ ಹಾಕಾಕ, ಆಮೇಲೆ ಕಡೆ ಹೋ ಬೇಕು ನನಗೆ ಇನ್ನೊಂದು ಸ್ವೀಟ್ ಮಾಡಕ್ಕೆ. ಅದಕ್ಕೆ ಸ್ವಲ್ಪ ಸ್ವಲ್ಪ ತೆಗ್ದು ಸಾಕು. ಅರ್ಷ ನೀರು ಕಾದನ ಜಾಕ ಮಾಡೋ ಮನೇನ. ಇದು ನೋಡ್ರಿ ಬಾದಾಮಿ ಗೋಡಂಬಿ ಆಮೇಲೆ ಕಡೆ ಪಿಸ್ತದ ಪುಡಿ ರೀ ಇದು ಸಾಕ್ರಿ ಇಷ್ಟಾದ್ರೆ ಸ್ವೀಟಿಗೆ. ಇದು ಹಾಲು ಕುಯ್ತಂದ್ರೆ ಇದು ಕೆಸರು ಹಾಕ್ಬಿಡಂಟ ಅದ್ರೊಳಗೆ. ಇಲ್ಲಿ ನೋಡ್ರಿ ಇವಾಗ ಹಾಲು ಕುದಿ ಬರಾಕತ್ತವು. ಈಗೇನು ಮಾಡೋಣಪ್ಪ ಅಂತಿದ್ರೆ ನಾವು ಇವನು ಕೆಸರದವಲ್ಲಿ ಇವ್ನು ಹಾಕೊಂಡು ಕೆಸರು ನೆನೆ ಇಟ್ಟಿನಲ್ರಿ ಇದು ಹಾಕೊಂಡ್ಬಿಟ್ಟೇನಿ ರೀ. ಒಂದು ಬಿಡವಲ್ಲ ರೀ ಪೈವು ಕೇಳೋಕೆ ಬರ್ ನೀರು ಅಷ್ಟ ಬಿತ್ತು ಹಾಕ್ತಿಂತಾರೆ ಅಂತ ಅಂದ್ರೆ ಸ್ವಲ್ಪ ಆ ಥರ ನೀರಿನೊಳಗೆ ಹಾಕಿದ್ವಿ ಅಂತೇಳಿದ್ರೆ ಸ್ವಲ್ಪ ಕಲರ್ ಬರತ್ತೇನೋ ಅಂತಂದು ನಾನು ಟ್ರೈ ಮಾಡಾಕತ್ತೀನಿ ರೀ. ನೋಡೋಣ ಕಲರ್ ಬರ್ತೀನ ಅಂತಂದ್ರೆ ಈ ಥರ ಕೈ ಆಡಾನ ರೀ. ನಾನು ಸ್ಟೀಲಿಂದು ಬಾಳಿಗೆ ತೊಗೊಂಬಿಟ್ಟೀನಿ ರೀ. ಹತ್ತಿಗಂತೇನು ರೀ ಪದ ಈ ಥರ ಕೈ ಆಡಾನ ರೀ. ಇವಾಗ ಇಲ್ಲಿ ಸಿಟಿ ಹೋಗೈತ್ರಿ ಇದು. ಈಗಿದ್ನೇನು ಮಾಡೋ ಅರ್ಷ್ಯ ಚಲೋ ಮೆತ್ತ ಮಾಡೋದನ್ನ. ಹಾಂ ಅನ್ನ ಹುಗ್ಗ್ಯದಂಗೆ ಇರ್ತವ ಈಗ ಅದು ಏನು ಮಾಡಪ್ಪ ಅಂದ್ರೆ. ಹ್ಞೂ ಹ್ಞೂ ಹಂಗೆ ಮಾಡ್ಬಿಡು. ಹಾಂ ಹಂಗೆ ಮಾಡ್ಬಿಡು ಮೆತ್ತ ಆಗೈತೆ ಅಂದ್ರೆ ಅದಿಲ್ಲ. ಹ್ಞೂ ಈಗ ಅವರು ಓದಕ್ಕೆ ಹೋಗೋದೈತ್ರಿ ಕುರಾನ್ ಕಣಿಗೆ ಹೋಗ್ಬೇಕ ನಮ್ಮ ಅಪ್ಪ ಜನರ ಮನೆಗೆ ಪರಿದಾಪರ ಮನೆಗೆ. ಹ್ಞೂ ಹ್ಞೂ ಜಳಕ ಮಾಡಿ ಹಾಂ ಹೋಗೋಣಂತ ಮೊದ್ಲು ಜಳಕ ಮಾಡಿ ಕುರಾನ್ ಕಾನಿ ಮುಗಿಸ್ಕೊಂಬ. ಅಕ್ಕಿ ಗೋಡ್ನಿ ಬೇಕಂತ ಇವ ಗೋಡ್ನಿ ತೊಗೊಂಬರ್ರಿ. ಇಲ್ಲಿ ನೋಡ್ರಿ ಇವಾಗ ಹಾಲು ಚಲೋ ಕುದಿಯಾಕತ್ಬಿಟ್ಟು ಇವನ್ ಹಾಕೊಳ್ಳನ್ರಿ ಡ್ರೈ ಫ್ರೂಟ್ಸ್ ಅಂದ್ರೆ ಸ್ವಲ್ಪ ಮೆತ್ತಾಗದಂದ್ರೆ ಅಮ್ಮರಿ ಅದು ಅಲ್ಲಿಗೆ ಬರ್ತಾವಲ್ರಿ ಹಂಗಾಗಿ ಸ್ವಲ್ಪ ಜಲ್ದಿನ ಹಾಕೊಂಡ್ಬಿಡ್ತೀನಿ ಇವನು ಫ್ರೈ ಮಾಡಿಲ್ರಿ ಇವನು ಹಂಗೆ ಹಾಕೊಂಡಿನ್ರಿ. ಈಗೇನು ಹಾಕೊಳ್ಳಂತ ಅಂದ್ರೆ ಸಕ್ಕರೆ ಹಾಕೊಳ್ಳನ್ರಿ ಅಂದ್ರೆ ಸ್ವಲ್ಪ ಹಾಕೊಳಕತ್ತೀನಿ ನಾನು ಮಿಲ್ಕ್ ಮೇಡ ಐತಲ್ರಿ ಹಂಗಾಗಿ ಇದನ್ನ ಸ್ವಲ್ಪ ಹಾಕೊಳಕತ್ತೀನಿ ಸಕ್ಕರೆ. ಮಿಲ್ಕ್ ಮೇಡ ಹಾಕತ್ತೀನಿ ಮಮ್ಮಿ ಮಿಲ್ಕ್ ಮೇಡ ಹಾಕತ್ತೀನಿ ಇದೇನು ತೆಗಿಯಕ್ಕೆ ಹೋಗ್ತೀನಿಲ್ಲ ಸ್ವಲ್ಪ ಹಾಕೊಳ್ಳೋಣ ಖೋವ ಆಗಿದ್ರೆ ಇನ್ನೂ ಚಲೋ ಆಕಿತ್ತು. ಹೌದು ಚಮಚಲ್ಲಿ ಹಾಕು ಅಲ್ಲಮ್ಮ ಇದು ಬಿಚ್ಚಕ್ಕೆ ಹೋಗಕ್ಕೆ ಬರಕ್ಕಾಯ್ತನ ಬಿಡಕ್ಕಾಯ್ತಾನ ಅಣ್ಣ ಸರಿ ಸರಿ. ಹ್ಞೂ ಟೇಸ್ಟ್ ಆಗುತ್ತೆ ಇದನ್ನ ಹಾಕಿದ್ರೆ ಹಾಕಲಿಲ್ಲ ಅಂದ್ರೆ ನಡೀತೈತಿ. ನಮಗೀಗ ಒಂದು ಎರಡು ಥರದ್ದು ರೆಸಿಪಿ ಮಾಡಕತ್ತೀನಲ್ಲ ಇವತ್ತು ಹಂಗಾಯ್ತು ತೊಗೊಂಬಂದಂಗೆ ಸಾಕ ಇಷ್ಟ. ಹ್ಞೂ ಈಗ ಬಿಡಾಕತ್ತು ನೀವು ಒಂದು ಸ್ವಲ್ಪ ಹಾಕ್ತಿದ್ರೆ ಹಾಕಮ್ಮ ತಲೆ ಕರೆಕ್ಟ್ ಆಗೋಲ್ತದ ಹಾಕ್ತಿ ತಲೆ ಬರಾಕತ್ತು ಮತ್ತೆ ಹಾಲಿನೊಳಗೆ. ಹಾಂ ಮಸ್ತ್ ಕೈತಮ್ಮ ಇದು ಸ್ವೀಟಾ. ಹ್ಞೂ ನೋಡ ತಡಿ ಮಮ್ಮಿ ಶಾಹಿ ಸ್ವೀಟ್ ಇದು ಶಾಹಿ. ಹ್ಞೂ ಶಾಹಿ ಸ್ವೀಟ್ ಅಂತಾರೆ ಇದಕ್ಕೆ ನೋಡಪ್ಪ ಅಂತ ಹೇಳಿದ್ರೆ ನಾವು ಇಲ್ಲೈತಲ್ರಿ ಅದನ್ನ ಹುಗ್ಗಿ ಗತೆ ಮಾಡ್ಕೊಂಡಿವಲ್ರಿ ಇದನ್ನ ಇದ್ರೊಳಗೆ ಹಾಕೊಂಬಿಡಣ ರೀ ಹಾಕೊಂಡು ಚಲೋ ಮಿಕ್ಸ್ ಮಾಡ್ಕೊಂಡ್ರಿ. ರಬಾದು ಏನು ಹಾಕ್ಬಾರ್ದೇನು ಏನಿಲ್ಲ ಅನ್ನ ಹಬ್ಬ ಇದ್ದದಕ್ಕ ಇದನ್ ಮಾಡೋದು ಹಮ್ಕೊಂಡಿನಿ ನಾನು ಇವತ್ತು. ಇನ್ನೊಂದ್ ಸ್ವಲ್ಪ ಹಾಕ್ಲೇನ ಇನ್ನೂ ಸ್ವಲ್ಪ ಅಂದ್ರ ಬಾಳ ಆಗೈತೆ ನಮ್ಗೆ ಇದು ಅನ್ನ ಎಷ್ಟು ಬೇಕೋ ಅಷ್ಟ ಅಷ್ಟ ಹಾಕೊಳಕತ್ತೀನಿ ನಾನು. ಮೊಸರು ಹಾಕೊಂಡು ಉಣ್ಣೆ ಅಂದ್ರೆ ಮೆತ್ತ ಚಲೋ ಆಕೈತಿ ಅದು. ಹೌದು ಹ್ಮ್ ಅದಕ್ಕೆ ಕಡಿಗಿಡಾಕತ್ತೀನಿ ತೆಗ್ದಿಡಾಕತ್ತೀನಿ ಅಷ್ಟೆ. ಇದಕ್ಕೆ ಎಷ್ಟು ಬೇಕಾಗುತ್ತೆ ಅಷ್ಟು ಹಾಕೊತೀನಿ. ಇಲ್ಲಿ ನೋಡ್ರಿ ಇವಾಗ ಸ್ವೀಟ್ ರೆಡಿ ಆತ ಶಾಹಿ ಸ್ವೀಟ್ ಅಂತ ಹೇಳಿ ಅಂದ್ರಿ ಇದು ಈದ್ ಮಿಲಾದ ಹಬ್ಬದ ಸ್ಪೆಷಲ್ ಸ್ವೀಟ್ ರೀ ಇದು. ಇದು ಪಾತ್ಯ ಕೊಡ್ಸ್ಬೇಕು ರೀ ನಾವು ಆಮೇಲೆ ಇದನ್ನ ಅಷ್ಟೇ ಮನಸ್ಸಿಂದ ಅಷ್ಟೇ ಇದ್ರಲಿಂದ ನಾನು ಮಾಡಿದ್ದೀನಿ ರೀ. ಈಗ ಇನ್ನೇನು ಮಾಡೋಣಪ್ಪ ಅಂದ್ರೆ ಬಂದ್ ಮಾಡಿ ಇಟ್ಬಿಡಣ ಇದು ಗಟ್ಟಿ ಆಗತ್ತೆ ರೀ ಆಮೇಲೆ ಇದು. ಅದಕ್ಕೆ ನಾನು ನೋಡ್ರಿ ಇನ್ನಿಷ್ಟು ಅನ್ನ ತೆಗ್ದೀನಿ ರೀ ಇದನ್ನ ಇದನ್ನಷ್ಟು ಅನ್ನ ತೆಗ್ದೀನಿ. ಈಗ ಇದನ್ನೇನು ಮಾಡೋಣಪ್ಪ ಅಂದ್ರೆ ಕೆಳಗೆ ಇಳಿಸ್ಕೊಂಬಿಡಣ ರೀ ಸಾಕೋದಿಲ್ಲ ರೀ ಫಸ್ಟ್ ಈಗ ಅದು ಗಟ್ಟಾಗತ್ತೆ ಇದು ಆಮೇಲೆ. ಹ್ಞೂ ಗಟ್ಟಾಕೈತಿ ಇಷ್ಟ ಸಾಕು ಈಗ ಇದು. ಇಲ್ಲಿ ನೋಡ್ರಿ ಇದು ಮೈದಾ ಹಿಟ್ಟು ರೀ. ಇದಕ್ಕೆ ಏನಪ್ಪ ಅಂದ್ರೆ ಸ್ವಲ್ಪ ತುಪ್ಪ ಹಾಕೊಂಡ್ರೆ ಅಂದ್ರೆ ಪುರಿ ಮಾಡಾಕತ್ತೀನಿ ರೀ ನಾನು. ಡ್ರೈ ಫ್ರೂಟ್ಸ್ ಪುರಿ ಮಾಡಾಕತ್ತೀನಿ ರೀ. ಇಷ್ಟು ತುಪ್ಪ ಹಾಕೊಳ್ಳೋಣ ರೀ ಇದಕ್ಕೆ ಇಷ್ಟು ತುಪ್ಪ ಹಾಕೊಂಡು ಇದನ್ನ ಮಿಕ್ಸ್ ಮಾಡ್ಕೊಳ್ಳ್ರಿ ಈ ಥರ ಮಿಕ್ಸ್ ಮಾಡ್ಕೊಳ್ಳ್ರಿ. ಈ ಥರ ನಾವು ಮಾಡಿದ್ವಿ ಅಂತ ಹೇಳಿದ್ರೆ ಇದು ಹೋಳಿಗೆ ಏನು ಮಾಡ್ತೀವಲ್ರಿ ನಾವೀಗ ಇವು ಭಾಳ ಅಂದ್ರೆ ಭಾಳ ಪಳ್ಳಕ್ಕರಿ ಇವು ಹಾಲು ರೀ ಇವು ಸ್ವಲ್ಪ ಹಾಲು ಹಾಕೊಂಡು ನಾದ್ಕೊಳ್ಳ್ರಿ ಹಿಂಗೆ. ನಮ್ಮ ಅರಿಪಂದಿನ ಇನ್ನೂ ಅರ್ಯಾರು ಆತಲ್ಲಿ ಸಕ್ಕರೆ ಅರ್ಯಾಕ ತಾಳ್ರಿ ಈಗ ಅಲ್ಲಿ ಹೊಯ್ಗೆ ಒಂದು ಬರಾಕೈತ್ರಿ ಈಗ ಆ ಕಡೆ ಒಲಿದು ಅದಕ್ಕೈತು ಹಾಳೆ ಯಾರು ಹಚ್ಚಮ್ಮ ಒಂದು ಹಾಳೆ ಹಚ್ಚ ಹತ್ತೈತಿ ಹಾಕ್ಯ ನೋಡಲ್ಲ. ಇದನ್ನು ಹಾಲು ಹಾಕ್ಯಂದು ಮೆತ್ತಗಂಗೆ ನಾದಿಟ್ಬಿಡಣ್ರಿ ನೋಡ್ರಿ ಹಾಲು ಹಾಕಿ ನಾದಿದೆ. ಇದ್ರ ಮ್ಯಾಗ ಸ್ವಲ್ಪ ಎಣ್ಣೆ ಹಾಕೊಂಬಿಡಣ್ರಿ. ಎಣ್ಣೆ ಹಾಕೊಂಡು ಈಗ ಚಲೋ ಹೊತ್ತಿನಾಗೆ ಎಣ್ಣೆ ಹಚ್ಚಿ ಮತ್ತೆ ನಾದಿ ಇಟ್ಬಿಡ್ತೀನಿ ರೀ.
ನೋಡ್ರಿ ಇವಾಗ ಹಿಟ್ಟಂತ ಮೆತ್ತಗಾತ. ಈಗೇನ್ ಮಾಡಂತಂದ್ರ ಹಿಟ್ಟ ಹಿಂಗ್ ಮುಚ್ಚಿ ಇಟ್ಕೊಂಡ್ರ ಅಂದ್ರೆ ಹಿಟ್ಟು ಭಾಳ ಅಂದ್ರೆ ಭಾಳ ಚಲೋ ಆಗತ್ತೆ ರೀ. ಹಾ ಆತ ನಮ್ಮ ಮನಿಂದ ಹೊರಗೆ ಹೋಗ ನಾವ ಆಕಿಗೆ ಹೋಗಿ ತೆರಿ ನೋಸಕ ನೋಡ್ ನಾ ಹೆಂಗ್ ಮಾಡಿದ್ದೆ ನೋಡ್ ಹೋಗಿ ಒಳಗ ಮಾಡ್ತೀನಿ ನಾನು ತೆರಿ ನೋವು ಎದ್ರದೈತ್ರಿ ನಮ್ಮ ಮಾರಿಪ್ಪಗಂತ ಕುಂದ್ರಕನ ಆಗೋಲ್ತಂತ್ರಿ ಅದಕ್ಕೆ ಹೊರಗೆ ಹೋಗಿ ಬಿಡಮ್ಮ ನಾವು ಅನ್ನಕತ್ತಾಳ್ರಿ ಹೊರಗೆ ಹೋಗಿ ಮಾಡ್ತೀವ್ರಿ ಈಗ ಒಂದು ರೆಸಿಪಿ. ಇಲ್ಲಿ ನೋಡ್ರಿ ಇವಾಗ ಒಲೆ ಹಚ್ಚಿದೀವಿ ನಾವು ಉರಿಯಕತ್ತನಮ್ಮ ಇಲ್ಲಾದ್ರೆ ಹಿಂಬಾಗಿ ಮಾಡ್ಬೋದು. ಮತ್ತು ರೋಡ್ ಅಂತೀರಿ ನೀವು ರೋಡ್ ಅಲ್ಲ ರೀ ಇದು ನೋಡ್ರಿ ಇಲ್ಲಿದ ನಮ್ಮ ನೀರಿ ಇಲ್ಲೇ ನಾವು ಪಕ್ಕದ ನಾವು ಏನೋ ಫಂಕ್ಷನ್ ಮಾಡಿದ್ರೆ ಇಲ್ಲೇ ನಾವು ಅಡುಗೆ ಮಾಡೋದು ಹೌದಿಲ್ಲವ ಏನೋ ಫಂಕ್ಷನ್ ಮಾಡಿದ್ರೆ ನಾವು ಇಲ್ಲೇ ಮಾಡ್ತೀವಿ ರೀ ಇಲ್ಲೇ ಮಾಡಿದ್ರೆ ಅಂದ್ರೆ ರೋಡ್ ಆಗತ್ತನ್ರಿ ನೀವು ಅಡುಗೆ ಮಾಡಕ್ಕೆ ಕುಂತದ್ದು ಅಂತಂದು ಕಮೆಂಟ್ ಮಾಡಿದ್ರಮ್ಮ ನಮಗೆ ರೀ. ಹಾಂ ರೀ ಹಾಂ ನಮ್ಮ ಬಾಗಿಲು ಮುಂದೆ ನಾವು ಮಾಡ್ತೀವಿ ರೀ ಇಲ್ಲೇ ರೀ. ನೋಡ್ರಿ ಸ್ವಲ್ಪ ತುಪ್ಪ ಹಾಕೊಂಡ್ರಿ ತುಪ್ಪ ಹಾಕೊಂಡು ಇಲ್ಲೈತೆ ನೋಡ್ರಿ ಪಿಸ್ತಾ ಗೋಡಂಬಿ ಬಾದಾಮಿ ಇದನ್ನ ಹಾಕೊಂಡ್ಬಿಡಣ್ರಿ ಹಾಕೊಂಡು ಭಾಳ ಬಿಸಿ ಮಾಡಬೇಡ್ರಿ ಸ್ವಲ್ಪ ಬೆಚ್ಚ ಮಾಡ್ಕೊಂಬಿಡಿ. ಒಂದು ಎರಡು ಟೀ ಸ್ಪೂನ್ ಅಷ್ಟು ರವೆ ಹಾಕೊಳ್ಳಿ ಸಣ್ಣ ರವೆ ಇಷ್ಟಾದ್ರೆ ಸಾಕ್ರಿ. ಆಮೇಲೆ ಕಡೆ ಸ್ವಲ್ಪ ಎಲ್ಲಕ್ಕಿಕಾಯಿ ಪುಡಿ ಹಾಕೊಳ್ಳಿ ಎಲ್ಲಕ್ಕಿಕಾಯಿ ಪುಡಿ ಇವಾಗ ಬಿಸಿ ಮಾಡಣ. ಇವಾಗ ಸಕ್ಕರೆ ಹಾಕೊಳ್ಳ್ರಿ ನಮ್ಮ ವರ್ಷ ಆರಿಪ ಕೊಟ್ಟಿಟ್ಟ ಅಲ್ರಿ ಅದನ್ನ ಸ್ವಲ್ಪ ಸಕ್ಕರೆ ಹಾಕೊಂಡ್ರಿ ಸಾಕು ಸಾವಿರ ಅಷ್ಟ ಯಾಕಂದ್ರೆ ಇದನ್ನ ಹಾಕೋಬೇಕ್ರಿ ಇದಕ್ಕೂ ಮಿಲ್ಕ್ ಮ್ಯಾಡ್ ಹಾಕೋಬೇಕ್ರಿ ಇದನ್ನ ಈ ತರ ಬೆಚ್ಚ ಮಾಡ್ಕೊಳ್ರಿ ಸ್ವಲ್ಪ ಲೈಟಾಗಿ ಮಿಲ್ಕ್ ಮ್ಯಾಡ್ ಹಾಕೊಂಡ್ರಿ ಇದ್ರಾಗ ಇವಾಗ ಕೈ ಆಡ್ಕೊಳ್ರಿ ಕೆಳಗಿಳ್ಕೊಂಡು ಈ ತರ ಮಿಕ್ಸ್ ಮಾಡ್ಕೊಂಡ್ರಿ ನೋಡ್ರಿ ಎಷ್ಟು ಚಂದಾಗೈತೆ ಅಂತ ಅಂದ್ ಮೆತ್ತಾಗೆ ಮತ್ತೆ ಆರಕ್ಕೆ ಬಿಡೋದು ಬೇಡ್ರಿ ನಾ ಇಷ್ಟು ತೊಗೊಳನ್ರಿ ಇಷ್ಟು ಮತ್ತೆ ಮುಚ್ಚಿಟ್ಕೊಂಬಿಡನ್ರಿ ಹಿಂಗೆ ಈ ಥರ ಅಂದ್ರೆ ಈ ಹೋಳಿಗೆ ಹೆಂಗೆ ಕೋಪ ಅಂತಿದ್ರೆ ಭಾರಿ ಚಲೋ ಆಗ್ತಾವ್ರಿ ಇವು ಮೆತ್ತದ ನೀವು ಮುಟ್ಟದೊಳಗೆ ಅಂದ್ರೆ ಇದು ಆದಂಗೆ ಆಕತ್ತಿರ ಅದೊಂದು ಗಟ್ಟಿ ಆದಂಗೆ ಇರ್ತಾವ್ರಿ ಒಂದು ಹೋಳಿಗೆ ನೋಡ್ತಿರಲ್ರಿ ನೀವು ಹೆಂಗೆ ಇರ್ತಾವ ಇದು ಹಂಗಾಗಂಗಿಲ್ಲರಿ ಇದು ಮುಟ್ಟದೊಳಗಂದ್ರೆ ಬಾಯಾಗ ಕರಗಬೇಕ್ರಿ ಬಾಯಿ ಇಟ್ಕೊಳೋದ್ರೊಳಗಂದ್ರೆ ಹಂಗೆ ಹಾಕೋರಿ ಈಗ ಇಷ್ಟಿಷ್ಟು ಹುಳಿ ಮಾಡ್ಕೊಳನ್ರಿ ನೋಡ್ರಿ ಹಿಟ್ಟು ಹೆಂಗಾಗೈತಿ ಅಂದ್ರೆ ಕೈ ಒಳಗೆ ಅಷ್ಟು ಮೆತ್ತಾಗೈತಿ ನೋಡ್ರಿ ಸ್ವಲ್ಪ ತುಪ್ಪ ಹಾಕಿ ನಾದಿನಲ್ರಿ ನೋಡ್ರಿ ಪೇಡ್ಯಾದಂಗೈತಲ್ಲ ಮಲೈ ಪೇಡ್ಯಾದಂಗೈತಿ ಹಿಟ್ಟು ಇಷ್ಟಿಷ್ಟೇ ಹುಳಿ ಮಾಡಿಟ್ಕೊಳನ್ರಿ ಇವನು ಹುಳಿ ಆರಕ್ಕೆ ಇಡೋದು ಬೇಡ್ರಿ ಇವನು ಇವನು ಸ್ವಲ್ಪ ಮುಚ್ಚೆ ಇಡೋನ್ರಿ ಆರಿದ್ ಒಂದು ಹೇಳಿದ್ರೆ ಸಿಳಿ ಬಿಡ್ತಾವ್ರಿ ಅವು ಕರೆಕ್ಟ್ ಆಗಂಗಿಲ್ಲರಿ ಹಂಗಾಗಿರಿ ಈ ಥರ ಹುಳಿ ಮಾಡ್ಕೊಳನ್ರಿ ಅವನು ಈಗ ಕೆಳಗಮ್ಮೆ ಕುಡಿ ಹಿಟ್ಟು ಹಾಕೊಂಡು ಲಟ್ಸ್ಕೊಂಬಿಡನ್ರಿ ರೌಂಡಾಗಿರಿ ದುಂಡಾಗಿ ಲಟ್ಸ್ಕೊಳನ್ರಿ ಭಾಳ ದಪ್ಪನೂ ಬೇಡ್ರಿ ಭಾಳ ತೆಳ್ಳಗನೂ ಬೇಡ್ರಿ ನೋಡ್ರಿ ಈ ಥರ ಸಾಕಲ್ಲ ಇಷ್ಟ ಹ್ಞೂ ಇಷ್ಟ ಇದನ್ನ ಒಂದು ಸೈಡ್ ಇಡೋಣ ಈಗ ಮತ್ತೊಂದು ಹುಳಿ ತೊಗೊಳನ್ರಿ ಇದನ್ನ ಅದ ಸೈಜ ಮಾಡ್ಕೊಳನ್ರಿ ಇಲ್ಲಿ ನಾನೇನು ಡ್ರೈ ಫ್ರೂಟ್ಸ್ ಇದು ಮಾಡ್ಕೊಂಡು ಇಟ್ಕೊಂಡಿನಲ್ರಿ ಇಲ್ಲಿ ಸ್ವೀಟ್ ಅಂದ್ರೆ ಹುಣಗದ ಗತೆ ಮಾಡ್ಕೊಂಡಿನಿ ನಾನು ಈ ಹುಣಗ ಏನು ಮಾಡಪ್ಪ ಅಂತಿದ್ರೆ ಇದ್ರೊಳಗೆ ತುಂಬ್ಕೊಳನ್ರಿ ಈ ಥರ ಎಷ್ಟಿಷ್ಟು ಅದು ಹಿಡಿದೈತಿ ಅಷ್ಟಿಷ್ಟು ಇಟ್ಕೊಂಡ್ರೆ ಸಾಕು ಏ ಅರ್ಶೆ ನೀರು ಕೊಡ ಮೇಲೆ ಒಂದಿಷ್ಟ ಸುತ್ತು ಇಲ್ಲಿ ನೀರು ಹಚ್ಕೊಳನ್ರಿ ಇಲ್ಲ ತಂದ್ರೆ ಬಿಚ್ಚಿ ಬಿಡ್ತಾವ್ರಿ ಅವು ಹಂಗಾಗಿ ಸ್ವಲ್ಪ ಈ ಥರ ನೀರು ಹಚ್ಕೊಂಬಿಡನ್ರಿ ನೋಡ್ರಿ ಹಿಂಗೆ ನೀರು ಹಚ್ಕೊಂಡು ಇಲ್ಲೇನು ನಾವು ಉಳ್ಳಿ ಮಾಡಿವಲ್ರಿ ಇದನ್ನು ಇದ್ರ ಮೇಲೆ ಹಾಕೊಂಬಿಡನ್ರಿ ಈ ಥರ ಹತ್ತಕೊಂಡ್ರಿ ಹಿಂಗೆ ಈ ಥರ ಹತ್ತಕ್ಕೊಂದಿನ ಮೇಲಿನ ಮತ್ತೇನು ಮಾಡಪ್ಪ ಅಂತೇಳಿದ್ರೆ ಇದನ್ನು ಒಂದು ಡಿಸೈನ್ ಮಾಡೋಣ್ರಿ ತಡ್ರಿ ಇದ್ರ ಮ್ಯಾಗ ಒಂದು ಸ್ವಲ್ಪ ನೀರು ಹಾಕೊಳ್ರಿ ಅಂದ್ರೆ ಬರುತ್ತೀರಿ ಅದು ನೀರು ಹಚ್ಕೊಳ್ರಿ ಈ ಥರ ಈ ಥರ ನೀರು ಹಚ್ಕೊಂಡು ಇವಾಗ ಡಿಸೈನ್ ಮಾಡೋಣ್ರಿ ಡಿಸೈನ್ ಆಗತ್ತೆ ತಗೋ ಮಮ್ಮಿ ಹಾಂ ಡಿಸೈನ್ ಆಗತ್ತೈತಿ ಹಾಂ ಚಂದ ಆಕೈತೆ ಅಮ್ಮ ಇದು ಈ ಥರ ನೀರು ಹಚ್ಕೊಪ್ಪಲ್ಲ ಕೆಳಗಂದು ಹಿಡಿದಿದ್ದ ಇಲ್ಲ ತೊಗೊಂಡು ಹಿಡಿಯಂಗಿಲ್ಲ ಅದು ನೋಡ ಹ್ಞೂ ಅದೇ ಚಲೋ ಆಗ್ತಿಲ್ಲ ಚಲೋ ಆಗ್ತಿಲ್ಲ ಹಾಂ ಇಲ್ಲೊಂದು ತಟ್ಟೆ ಹಿಟ್ಟು ಉದುರ್ಸಿ ಈ ಕಡೆ ಇಟ್ಕೊಂಡು ಅವನು ಹಾಂ ಅಲ್ಲಿ ಒಲಿ ಖಾಲಿ ಆತಮ್ಮ ನೀ ಎಣ್ಣೆ ಒಂದಿಷ್ಟು ಕಾಯಿ ಕಿಡ್ತೀನಿ ಅದನ್ನ ಹ್ಞೂ ಹ್ಞೂ ಹಾಂ ಅಲ್ಲಿ ಎಣ್ಣೆ ಪೆಟ್ಟು ಹಾಕಿ ಹಿಡಿದೆ ಅಂತ ಹಾಂ ಎಣ್ಣೆ ಕಾಯಿ ಕಿಡ ನಾ ಬರಬರ್ ಮಾಡ್ತೀನಿ ಹಾಂ ಇಲ್ಲಿ ನೋಡ್ರಿ ನಮ್ಮ ವರ್ಷ ಬಂದ್ರಿ ಮಾಡಾಕ್ರಿ ನೋಡ್ರಿ ಮಾಮ ಇಟ್ಕೊಳಕತ್ತೀವ್ರಿ ನಾವೀಗ ಲಟ್ಸ್ತೇನಮ್ಮ ನೀನು ಮತ್ತೆ ಇದಕ್ಕೆ ಹಚ್ಚಿ ಚಿತ್ತಡಿ ಒಡ್ದ ಹೋಕೋ ಒಂದು ನಿಮಿಷ ತಡಿ ನಾ ತಡ್ಕೊಂಡು ತಕ್ಕೊಂತೀನಿ ಎಣ್ಣೆ ಕಾಯ್ತೇನ ಅರಿಪ
ಇನ್ನು ಕಾಯ್ದಿಲ್ಲ ಊರಿ ದಣ ದಣ ಇಡ. ಏನ ಅನ್ನ ಕಾಯ್ದಿಲ್ಲ ಶಿಯಾನಿನ ಮೊಹಮ್ಮದ್ ಪೈಗಂಬರ್ ಬಗ್ಗೆ ಹಾಕಾಯ್ದಿಲ್ಲಮ್ಮ ರಬಿಬಿ ಅಮೀನ್ ಅವ್ರ ಮಗ. ಹೌದನ? ಮಗ ದಾಯಿ ಹಲೀಮ ಅವ್ರು ಸಾಕ್ದವ್ರ. ಅಲ್ಲಮ್ಮ ಸಾಕ್ದವ್ರ ಅಂತ್ರಿ ಅವ್ರ ದಾಯಿ ಹಲೀಮ್. ಹೌದಾ? ಅಲ್ಲನ ಈ ಕಮೆಂಟ್ ಮಾಡಿ ಹೇಳ್ತಾರ ತಗೋರಿಗ್ರಿ ಮತ್ತೆ ಗೊತ್ತಿದ್ದರು ಯಾಕಂದ್ರೆ ನನಗಂತೂ ಗೊತ್ತಿಲ್ರಿಪ್ಪ ನನಗದ್ರ ನಿಜವಾಗ್ಲು ಗೊತ್ತಿಲ್ರಿ ನನಗೆ. ನಮ್ಮ ಇದನ್ನ ಅಡುಗೆ ಮಾಡಿ ಹಿಂಗೆ ಪಾತ್ಯ ಕೊಡಿಸ್ರಿ ಅಂತಂದ್ರೆ ಹ್ಞೂ ಅಂತೇಳಿ ನಾವು ಮಾಡಿ ಪಾತ್ಯ ಕೊಡಿಸೋದು ಅಷ್ಟ ಗೊತ್ತಿತ್ತು ರೀ ನಮ್ಗೆ. ಯಾರ್ರಿ ಇವರು ಪೈಗಂಬರ್ ಹುಟ್ಟಿದ್ದೀನ ರೀ? ಹೌದನ್ರಿ? ಅಲ್ಲ ಅರ್ಶಿ ಅಲ್ಲ ಅಂತಳಮ್ಮ ಅಲ್ಲ ಅನ್ನಕ ತಗೋರಿ ನೀವು ಹೇಳಿದ್ರಿ. ಹೌದನ್ರಿ? ಏನ್ರಿ ತಗೋರಿ ಏನ್ರಿ ನೋಡ್ರಿ ಎಲ್ಲಿ ಮಾಡ್ಮಾಡಿ ಹಾಕಿದೇನಮ್ಮ ಈಗ ನೀನು ನಾನು ತುಂಬಲೆ ಇವನ್ನ ಅರ್ಶಿ ಅರಕ್ಕಂತ ಅರಿಪ ಆ ಕಲ್ಲ ಮಠ ಅಲ್ಲ ಅರ್ಶಿ ಅರಕ್ಕಂತ ಅರಿಪ ಅರ್ಶಿ ಹೇಳ್ದ ಕರೆಕ್ಟ್ ಆತಗೋರ್ವ ಅಪ್ಪ ಜನ ಹೇಳಿದ್ರಲ್ಲ ಈಗ ಇರ್ಲಿ 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 ನೀ ಹೇಳ್ದ ಕರೆಕ್ಟ್ ಆಯ್ತಗೋರ್ವ. ಅಂದ್ರೆ ಏನಾಯ್ತು ಈಗ ದಾಯಿ ಅಮೀನ್ ಅವ್ರನ್ನ ಅವ್ರ ಡಿಲಿವರ್ ಮಾಡಿದ್ದು ಬಿಬಿ ಅಮೀನ ಕಾಯ್ತಾರಿಪ್ಪ ಎಣ್ಣೆ. ಇವಾಗ ನಾವ್ ಒಂದ್ ಸ್ವಲ್ಪ ರೆಡಿ ಮಾಡ್ಕೊಂಡಿನ್ ರೀ. ಈಗೇನ್ ಮಾಡಂತ ಅಂದ್ರೆ ಎಣ್ಣೆ ಕಾದೈತ್ರಿ ಅದು ಹಾಕ್ಬಿಡನ್ರಿ ಈಗ. ಹರಿಪ್ಪ ನಿನಗ್ ಬರ್ಲಿ ನನಗ್ ಬರೋದ್ ಬೇಡವಾ ಈಗ ಒಳಗ ತಗೊಂಡ್ ತಗೊಂಡ್ ಸಾಕೈತಿ ಕಾದೈತ್ ಮಮ್ಮಿ. ಅಯ್ಯೋ ಆಗಲ್ಲ ಅಷ್ಟು ಇದು ಆಗಿತ್ತು ಎಣ್ಣೆ ಕುಟಾಚಿತ್ತು ಕಾದೇನು ಮಮ್ಮಿ ಎಣ್ಣೆ ಈಗ ಪುರಿ ಉಪ್ಪದ ಮಸ್ತ್ ಆಗತ್ತಲ್ಲ ಪಟ್ಟ ಪಟ್ಟ ತಿನ್ನಾಕನಷ್ಟು ಎಷ್ಟ್ ಬಾ ಇರ್ತಾವಮ್ಮ ಇವು ಟೇಸ್ಟ್ ಬಾ ಇರ್ತಾವಮ್ಮ ತಿನ್ನಾಕ ನೀವು ತಿನ್ನಾಕ ಇದಕ್ಕೆ ಏನ್ ಕಡಿಮೆ ಆಗೈತಿ ಮತ್ತ ಅದ ಮತ್ತೆ ಎಲ್ಲ ತುಪ್ಪ ಮಿಲ್ಕ್ ಮ್ಯಾಡ್ ಎಲ್ಲ ಡ್ರೈ ಫ್ರೂಟ್ಸ್ ಎಲ್ಲ ಅದಾವ ಉಪ್ಪು ಬಿಡ್ತಾವಮ್ಮ ಎಣ್ಣೆ ಕಾಯಿಲ್ಲ ಅಂತ ಹೇಳ್ದೈತಲ್ಲ ನೀನ್ ಮಾಡಿದ್ರ ಇದಾವಂಗಿಲ್ಲ ನೋಡಿ ಈಗ ಪುರಿ ಉಪ್ಪದಂಗ ಉಪ್ತಾವ ಈ ತರ ಸ್ವಲ್ಪ ಮ್ಯಾಗ ನಾವ್ ಎಣ್ಣೆ ಈ ತರ ಹಾಕಿಟ್ವಿ ಅಂತಂದ ನೋಡ ಎಷ್ಟ್ ಚಂದ ಉಪ್ತಾವ ಚಂದ ಉಪ್ತಾವ. ಆದ್ರೆ ಮಮ್ಮಿ ಪುರಿ ಮಾಡೋದ ಮಾಡಕತ್ತೇವ್ ಮಾಡಿದೈತಲ್ಲ ಕರ್ಚಿಕಾಯಿ ಮಾಡಿದೇನ ಮಮ್ಮಿ ಒಂದ್ ನಾಲ್ಕೈದು ಕರ್ಚಿಕಾಯಿ ಮಾಡಿ ಮಾಡೋದು ಚಲೋ ಹಾಕಿಡುವ ಪಟ ಪಟ ಅಂತ ಮಾಡಿ ಇಲ್ಲಿ ನೋಡ್ರಿ. ಇವಾಗ ನೆಲ ಎಲ್ಲ ಒರೆಸ್ಕೊಂಡಿರಿ ನಾನು ಈಗ ಒದಕಿ ಮಾಡ್ಸನ್ರಿ. ಯಾಕ್ರಿ ಎದ್ರದ್ದು ಗಾಡಿ ಇದ್ರಿ ಮಾಡ್ರಿ ಮಾಡಿ ಸುಮ್ ಕುಂದ್ರಿ ಗಾಡಿ ಚಿಂತೆ ಬಿಡ್ತಲ್ರಿ ನಿಮ್ಗೆ ಹೋಗಿ ಕೊಟ್ಟ ತಗೊಂಬರ ತಗೋರಿ ಗಾಡಿದ ಇರ್ರಿ ಇಲ್ರಿ ಅಂದ್ರ ಗಾಡಿ ರಿಪೇರಿ ಬಿಟ್ಟು ಬಂದಾರ ಜಗ್ಗದಂಗ ಹಾಕತೈತ್ರಿ ಮತ್ತೊಬ್ರು ಕೈ ಗಾಡಿ ಕೊಟ್ಟೆ ಅಂದ್ರ ಅದ್ ತಡಿಬೇಕಲ್ರಿ ಅವ್ರ ಮೂರು ನಾಲ್ಕು ಮಂದಿ ನಮ್ಮ ಇದ್ರಿಗೆ ಹೊಳ್ಕೊಂಡ್ ಅಡ್ಯಾಡಾರ್ರಿ ಒಂಥರ ಅದಂಗ ಆಗ್ಬಿಡ್ತಿರಿ ಅದಕ್ಕೆ ಬಡ್ಡಿ ಹಂಗ ಆದ್ರ ಆಗಲ್ಲಕ ಅಂತಂದ್ ತಗಿಸಿ ನಾವು ಹೋಗಿ ಗಾಡಿ ಬಿಡಿಸಿ ಬಂದಿದ್ವಿರಿ. ಈಗ ಅದನ್ನ ಮಾಡ್ಸಕ್ಕ ಬಿಟ್ಟು ಬಂದಾರ ಅವ್ರ ಎಷ್ಟು ಯಾರೇನ್ರಿ ಅಷ್ಟು ರೊಕ್ಕ ಕೊಡ್ತೀನಿ ಅನ್ನಕತ್ತಾರ ಅದಕ್ಕೆ ನಾನ ಬರ್ತೀನಿ ತಗೋರಿಪ್ಪ ಅಂತ ಹೇಳಿ ಹೋಗಿ ಕೊಟ್ಟು ತಗೊಂಬರ್ನಂತ ಅಂತ ಹೇಳ ಬರ್ತೀನಿ ನಾನು ಬಂದು ತಗೊಂಬರ್ನಂತ್ರಿ. ಸ್ವೀಟ್ ರೆಡಿ ಆಯ್ತು ಮಮ್ಮಿ? ಹಾ ಸ್ವೀಟ್ ರೆಡಿ ಆಗೈತಿ ಪಾತ್ರೆ ಕೊಡ್ಸಿ ಅಂದ್ರೆ ಹಾಲು ಬಾಳ ತನಕ ಕಾಸಿಂದಲ್ಲ ನಾನು ಮಲೈ ಮಲೈ ಆದಂಗ ಬಿಡುವ ಸ್ವೀಟ್ ಚಲೋ ಆಗೈತಿ ಅದಿಲ್ಲ ಈಗೇ ಮಾಡಂತ ಅಂದ್ರ ಪಾತ್ರೆ ಕೊಡ್ಸಂತ ಟೈಮ್ ಆತು ಪಾತ್ಯ ಕೊಡ್ಸಮ್ಮ ಈಗ ಅರ್ಶಿ ಓದಾಕ ಹೋದನ ಓದಾಕ ಹೋಗ್ಯಾರ ಹಾಕಿ ಕೊಡ್ಸದ್ಲಮ್ಮ ಇಲ್ಲ ಅಂತಂದ್ರ ಜನಾಬ್ರು ಇಲ್ಲ ಜನಾಬ್ರು ಬೇರೆ ಕಡೆ ಓದಾಕ ಹೋಗ್ಯಾರ ಅವ್ರು ಇವತ್ತೆಲ್ಲಾರು ಬಿಜಿ ಬಿಜಿ ಕೊಡಿಸ್ಬಿಡಿ
ಈ ಹಬ್ಬಕ್ಕ ನೋಡ್ರಿಪ್ಪ ಫ್ರೆಂಡ್ಸ್, ಇದನ್ನ ರೀ ಸ್ವೀಟ್ ಅಂತ್ರಿ ಈ ಹಬ್ಬಕ್ಕ ಇದನ್ ಕೊಡ್ಸೋದು, ಪಾತ್ಯಂಗ್ ಕೊಡ್ಸೋದ್ರಿ. ಹಂಗಾಗಿ ಎಲ್ಲರೂ ಸ್ವೀಟ್ ಮಾಡ್ತಾರೆ, ಇದಕ್ಕೆ ಸ್ವೀಟ್ ಮಾಡಿ ಪಾತ್ಯಂಗ್ ಕೊಡಿಸ್ತಾರೆ ನೋಡ್ರಿ. ನಾವು ಮಾಡಿದಂಥ ಪೂರಿ ರೀ ನೋಡ್ರಿ, ಇವಾಗಿದಾದ್ವಿಲ್ಲಮ್ಮ ಇಲ್ಲಿಡ್ಲೇ ಅನ್ನ ನೀ ಪಾದಂಗಳ ಸ್ವಾಮಿ, ನಾನು ತಿಂತೀನಿ ಎಲ್ಲರಿಗೆ ಹಾಕೊಟ್ಟಿ. ಇಲ್ಲಿ ನೋಡ್ರಿ ಇವಾಗ ಲೋಬಾನ ಹಾಕಿದ್ ನೋಡ್ರಿ ನಾವು ಮನೆ ಒಳಗೆ ರೀ, ದೇವ್ರ ಹೆಸರು ರೀ. ಇವಾಗ ನೋಡ್ರಿ ಮೊಹಮ್ಮದ್ ಪೈಗಂಬರ್ ಅವ್ರ ಹೆಸರಲ್ಲೇ ನಾವು ಮನೆಯೊಳಗೆ ಪಾತ್ಯ ಕೊಡ್ಸಿದ್ರಿ. ಈಗೇನು ಮಾಡೋಣಂದ್ರೆ ಎಲ್ಲರಿಗೂ ಸ್ವೀಟ್ ಅದು ಹಾಕಿ ಕೊಡೋಣ್ರಿ. ಮದ್ದಿಗೆ ಸ್ವೀಟ್ಲಿಂದನೇ ಇವತ್ತಿನ ದಿನ ಶುರುವಾತ್ ಮಾಡೋಣ್ರಿ. ಅಮ್ಮ ಸ್ವೀಟ್ ಅದು ಹಾಕೊಂಡು ನೋಡ್ರಿ ಅಮ್ಮ. ದೇವ್ರ ಹೆಸರಲ್ಲಿ ಇವತ್ತು ಪಾತ್ಯ ಕೊಡ್ಸಿದ್ದೈತ್ರಿ ಬಾಬರ್ ನೀವು ಹಾಕೊಂಡು ಹೋಗಿ ದೇವ್ರ ನೀರು ನೋಡ್ರಿ. ಒತ್ತೇವಿ ರೀ ಸ್ವಲ್ಪ ಕುಡಿ ಅಂತ ಹೇಳ್ರಿ ಎಲ್ಲರಿಗಿನ. ಸ್ವಲ್ಪ ಕುಡಿ ಸ್ವಲ್ಪ ಹೋಳಿಗೆ ಮಾಡೀನ್ರಿ ಅವನ. ಇವಾಗ ಸ್ವೀಟ್ ನೋಡಂತ ಹೆಂಗಾಗೈತಿ ಅಂತ ಹೇಳ ಮಸ್ತಾಗೈತ್ರಿ ನಿಜವಾಗ್ಲೂ ಸ್ವೀಟ್ ರೀ. ಇವು ಹೋಳಿಗೆ ನೋಡ್ರಿ ಇವು ಎಷ್ಟು ಪಳ್ಳಾಕೋಪ ಅಂತ ಹೇಳ್ರಿ. ಇವು ನಾವು ಮುಟ್ಟಿದ್ರೆ ಸಾಕದ್ರಿ ಇಲ್ಲೋಡ್ರಿ ಈ ಥರ ಒಂದೊಂದು ಕಡೆ ನೋಡಿರ್ತೀವಲ್ರಿ ನಾವು ಹಂಗ ಮುರಿದ್ರೂ ಸಹಿತ ಮುರಿದ್ರಂಗಿಲ್ಲ ರೀ ನೋಡ್ರಿ. ಇವನ್ನ ಇವನ್ನ ಟೇಸ್ಟ್ ಮಾಡಣ್ರಿ ಇವನ್ನ. ಮಸ್ತಾಗಿವ್ ರೀ ನಿಜವಾಗ್ಲು. ನೀವು ಯಾವಾಗ ಬೇಕಾದ್ರೆ ಮನೆಯೊಳಗೆ ಮಾಡ್ಬೋದ್ರಿ ಈ ಥರ ಹೋಳಿಗೆ ಆತು ಸ್ವೀಟ್ ಆತು ಮಾಡ್ಕೊರಿ ಊಟ ಮಾಡ್ರಿ ಮನೆಯೊಳಗೆ. ಆಮೇಲೆ ನಾನು ಕಮೆಂಟ್ ಮಾಡಿ ಹೇಳ್ರಿ ಹೆಂಗಾಗಿತ್ತು ಅಂತ ಹೇಳಿದ್ರೆ ನೋಡ್ರಿ. ಹೋಳಿಗೆ ಅಂಕರು ಬಾಯಿಗಿಟ್ರ ಕರ್ಬೋದ್ರಿ ಇವು ನೋಡ್ರಿ ಹೆಂಗಾಗಿ ಅಂತಂದು ಅದ್ರಿ. ಅಷ್ಟು ಮೆತ್ತಾಗ ನೋಡ್ರಿ ಹೋಳಿಗೆ ಎಷ್ಟು ತಿಂದ್ರು ನೀವನ್ನ ತಿನ್ನಬೇಕಂತ ಅನ್ಸೈತೆ ನೋಡ್ರಿ. ಆ ಥರ ಹೋಳಿಗೆ ಆಗ್ಯಾವ್ರಿ ಫ್ರೆಂಡ್ಸ್ ನಿಜವಾಗ್ಲೂ ರೀ. ನಾನು ಚಲೋ ಆಗ್ಯಾವ ಅಂತ ಹೇಳಿದ್ರೆ ಚಲೋ ಆಗ್ಯಾವ ಅಂತ ಹೇಳ್ತೀನಿ ರೀ, ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳ್ತೀನಿ ರೀ. ನಿಜವಾಗ್ಲೂ ಚಲೋ ಆಗ್ಯಾವ. ನೀವು ಮನೆಯೊಳಗೆ ಟ್ರೈ ಮಾಡಿರಿ ಈ ಥರ ರೀ. ಇವತ್ತು ನಾವು ಮಾಡಿದಂಥ ಬಕ್ರಿ ಹಬ್ಬದ ಸ್ವೀಟು ನಿಮಗೂ ಎಲ್ಲರಿಗೂ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ಫ್ರೆಂಡ್ಸ್ ನನ್ನ ಚಾನಲ್ಗೊಂದು ಲೈಕ್ ಕೊಡೋದು ಮರೆಯಕ್ಕೆ ಹೋಗ್ಬೇಡ್ರಿ.